ಅಧ್ಯಕ್ಷ ಉಪಮುಖ್ಯಮಂತ್ರಿ ಮಾತಾಡ್ತಾರೆ ನೋ 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 ಬಹಳ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಸದಸ್ಯರು ಓ ಇನ್ನು ನಾಯಕರು ಇಲ್ಲ ಸಾರಿ ಸಾರಿ ಕ್ಷಮಿಸಿ ಆಯ್ತು ನಿಮ್ಮ ಒಂದು ನಿಮಿಷ ಪ್ಲೀಸ್ ಇವತ್ತು ಆಡಿಷನ್ ವಿರೋಧ ಪಕ್ಷದ ನಾಯಕರು ಇರೋ ಪಕ್ಷ ಆಡಿಷನ್ ನಡೆಯುತ್ತೆ ಅಲ್ಲ ನಿಮ್ಮಲ್ಲೇ ನಾಯಕರ ಆಯ್ಕೆ ಮಾಡಕ್ಕೆ 4-5 ದಿನ ತಗೊಂಡ್ರಿ ಡೆಲ್ಲಿಯಲ್ಲಿ ನೀವು ಸಿದ್ದರಾಮಯ್ಯನವರು ಸುತ್ತಿದ್ದು ವಾರ ಸುತ್ತಿದ್ದು ದಿನ ಓಡಾಡಿದ್ದು ನಾವು ನೋಡಿದಿರಿ ನಮಗೆ ಒಂದು 2 ದಿನ ಬಿಡಿ ನಾವು ಮಾಡ್ತೀರಿ ಯಡಿಯೂರಪ್ಪ ಸ್ವೇರ್ ಇನ್ ಮಾಡಿ ನಿಮಗೆ ಆಗಿಲ್ಲ ಸರ್ಕಾರ ಮಾಡಿದ್ರು ಅಂತ ನಾನು ಗೊತ್ತಿದೆ 35 ಜನ ಬಂದು ಗೆದ್ದು ನಿಮ್ಮ ಕೈಲೇ ಮುಖ್ಯಮಂತ್ರಿ ಆಯ್ಕೆ ಮಾಡ್ಕಣಕಾಗಿಲ್ಲ ಸುನಿಲ್ ಅದು 6ನೇ ಗ್ಯಾರಂಟಿ ಹೇಳಬೇಕಾಯ್ತು ನಾನು ಅಶೋಕ್ ಅವರೇ ಈಗ ನೀವು ಮಾತು ಎಲ್ಲ ಕೂಡ ಕೇಳಿದ್ದೀರಿ ಕೇಶ್ ಕುಮಾರ್ ಗ್ಯಾರಂಟಿನು ಪುಸ್ ಆಗೋಯ್ತಲ್ಲ ಅಶೋಕ್ ಅವರೇ ಅಧ್ಯಕ್ಷೆ ಉಪಮುಖ್ಯ ಮಾತಾಡ್ತಾರೆ ಅವಕಾಶ ಅಧ್ಯಕ್ಷೆ ಎಲ್ಲ ಶಾಸಕರು ಬಿಜೆಪಿ ಶಾಸಕರು ತಮಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ನೆನ್ನೆ ದಳದವರು ಕೊಟ್ಟಿದ್ರು ಅದು ತಗೊಂಡಬೇಕಾಯ್ತು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಳಗಡೆ ತಾವು ಕೊಟ್ಟಿದ್ರಿ ಬಹಳ ಸಂತೋಷ ಒಂದು ಈ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪರವಾಗಿ ಈ ನಮ್ಮ ಜನರಿಗೆ ಏನು ನಮ್ಮ ಮಾತು ಕೊಟ್ಟಿದ್ದೋ ಏನು ಗ್ಯಾರಂಟಿ ಕೊಟ್ಟಿದ್ದೋ ಅದನ್ನು ಒಪ್ಪಿಕೊಂಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ ಫಸ್ಟ್ ಅವರು ಯಾರು ತಗರಾಲು ಯಾಕೆಂದರೆ ಜನರ ನೋವು ಬೆಲೆ ಏರಿಕೆ ಯುವಕರಿಗೆ ಪ್ರತಿ ಹೆಣ್ಣುಮಗಳು ಏನು ನೋವನ್ನು ಅನುಭವಿಸ್ತಾ ಇದ್ದು ಪೆಟ್ರೋಲ್ ಡೀಸೆಲ್ ಇಂದ ಏನು ದಿನ ಪಿಕ್ ಪಾಕೆಟ್ ಆಗ್ತಾ ಇದ್ದು ಏನು 400 ರೂಪಾಯಿ ಇದ್ದಿದ್ದ ಗ್ಯಾಸ್ 1100 ರೂಪಾಯಿ ಇತ್ತು ಇದಕ್ಕೆಲ್ಲ ಪರಿಹಾರ ಈ ಕಾಂಗ್ರೆಸ್ ಸರ್ಕಾರ ನಾವು ಏನು ಇಲ್ಲಿ ಕೂತಿದೀವಿ ಅದಕ್ಕೆ ಕೊಟ್ಟಿದ್ದೀವಿ ಅದಕ್ಕೆ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದಿಸ್ತೀನಿ ಅವರು ಯಾರು ತಕರಾರು ಮಾಡ್ತಾ ಇಲ್ಲ ಇಲ್ಲ ಅವರು ಯಾರು ತಕರಾರು ಮಾಡ್ತಾ ಇಲ್ಲ ಈ ಗ್ಯಾರಂಟಿ ಚರ್ಚೆ ಮಾಡಬೇಡಿ ಹೇಳ್ತಾ ಇದ್ದೀರಿ ಚರ್ಚೆ ಮಾಡಿದ ಬಹಳಷ್ಟು ವಿಚಾರಗಳು ಬರ್ಲಿಕ್ಕಿದೆ ನಮ್ಮ ತಕರಾರು ಇರುವಂತದ್ದು ಅವರ ಪ್ರಣಾಳಿಕೆಗೂ ಸರ್ಕಾರಿ ಚರ್ಚೆ ಮಾಡುವಾಗ ಹೇಳಿ ಚರ್ಚೆ ಸರ್ ಅವರ ಪ್ರಣಾಳಿಕೆಯ ಲೈನ್ಗಳಿಗೂ ಸಾಲುಗಳಿಗೂ ಸರ್ಕಾರಿ ಆದೇಶ ಹೊರಡಿಸಿರುವಂತಹ ಸಾಲುಗಳಿಗೂ ವ್ಯತ್ಯಾಸ ಇದೆ ನೋಡಿ ಯಾವುದನ್ನ ಪ್ರಣಾಳಿಕೆನಲ್ಲಿ ವೀರಾವೇಶದ ಭಾಷಣವನ್ನ ಮಾಡಿದ್ರು ಆ ಪ್ರಕಾರ ಸರ್ಕಾರಿ ಆದೇಶ ಹೊರಗೆ ಬಂದಿಲ್ಲ ಚರ್ಚೆ ಅದು ಮೋಸ ಆಗಿದೆ ಅವಕಾಶ ಮಾಡಿಕೊಟ್ಟಿದೆ 45 ಅವಕಾಶ ಮಾಡಿಕೊಟ್ಟಿದೆ ನಿಲುವಳಿ ಪ್ರಸ್ತಾವನೆ ಇವತ್ತು ಮಾಡ್ತಾ ಇದ್ದಾರೆ ಅವ್ರು ಮಾಡಿ ಆಗಿದೆ ಚರ್ಚೆಗೆ ಅವಕಾಶ ಡಿಬೇಟಿಗೆ ಅವಕಾಶ ಕೊಟ್ಟರೆ ತಾವು ಡಿಬೇಟ್ ಸರ್ಕಾರದ ಪರವಾಗಿ ಮಾತಾಡ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ ಇಲ್ಲ ಅವ್ರು ಅವಕಾಶ ಚರ್ಚೆ ಅಲ್ಲ ಅದು ಸರ್ಕಾರದ ಪರವಾಗಿ ಹೇಳ್ತಾ ಇದ್ದಾರೆ ಈಗ ನಮ್ಮ ಸಬ್ಮಿಷನ್ ಆದ್ರ ಮೇಲೆ ತಮ್ಮ ತೀರ್ಪು ಕೊಡ್ಬೇಕು ಇಲ್ಲ ತಮ್ಮ ತೀರ್ಮಾನ ಕೊಡಬೇಕು ತೀರ್ಮಾನ ಮುಂಚೆ 2 ನಿಮಿಷ ಮಾತಾಡಿ ಶುರು ಮಾಡೋಣ ಹೇಳಿ ಅಧ್ಯಕ್ಷ ಒಂದು ಅವ್ರು ಬೆಂಕಿ ಹಚ್ಚಾರ ಅಂತ ಹೇಳಿದ್ರು ಅದ್ ಕರ್ತಿಂದ ತೆಗ್ದಾಕಿ ಸರ್ ಹೇಳಿದ್ದು ಇವ್ರು ಹೀಗೆ ಹೇಳಿದ್ದು